ಪಂಚರತ್ನ ಕಾರ್ಯಕ್ರಮಗಳು ತೋರಿಸ್ಲೇ ಇಲ್ಲ ಆ ಜನ ಸೇರೋದನ್ನ. ಇದು ನಾನು ಜನಗಳನ್ನು ನಂಬಿ, ನಮ್ಮ ಕುಟುಂಬ ನಾನಲ್ಲ, ನನ್ನ ತಂದೆ ಕಾಲದಿಂದಲೂ ಅಷ್ಟೇ. ಆ ದೇವೇಗೌಡರು ದುಡಿಮೆ ಇದೆಯಲ್ಲ, ಪರಮಪೂಜ್ಯ ಸ್ವಾಮೀಜಿಯವರು ಹೇಳಿದ್ರು ಕೇವಲ ಇವರಿಬ್ಬರು ಸೇರಿ 50 ತಿಂಗಳು ಆಳ್ತ ಮಾಡಿರ್ಬೋದು ಅಂತ. 60 ವರ್ಷದ ರಾಜಕೀಯ ಇವತ್ತು ನೀವು ಆಸೆ ಇಟ್ಕೊಂಡಿದ್ದಿರಿ ದೇವೇಗೌಡರನ್ನ ಕರೆಸಿ ಇಲ್ಲಿ ಸನ್ಮಾನ ಮಾಡಬೇಕು ಅಂತ. ಆದರೆ ಅವ್ರು ಇವತ್ತು ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅವರ ಜೀವನದಲ್ಲಿ ಈ ಮಣ್ಣಿಗೆ ಹೋಗೋದ್ರೊಳಗೆ ಈ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಸವಾಲು ಎತ್ಕೊಂಡು ಹೊರಟಿದ್ದೇನೆ. ಆ ಮನುಷ್ಯ ಎಷ್ಟು ನೊಂದಿದ್ದಾರೆ ಗೊತ್ತಿದೆ. ಯಾವ ಮಾಧ್ಯಮಗಳು ಅವ್ರಿಗೇನು ಬೆಂಬಲ ಕೊಡಲಿಲ್ಲ. ದೇವರವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಈ ಮಾಧ್ಯಮಗಳಿಂದ ಆಗಲಿಲ್ಲ. ಯಾವುದೋ ದೇವರು ಅವ್ರನ್ನ ಜಾಗ ಕೂರಿಸಿದ್ದಲ್ಲಿ ನನ್ನ ಹಳ್ಳಿಯ ರೈತರು ಅವ್ರನ್ನ ಜಾಗ ಕೂರಿಸಿದ್ದು ಯಾವ ಮಾಧ್ಯಮದಿಂದ ಬರಲಿಲ್ಲ. ಇವತ್ತು ಹೇಳ್ತೇನೆ, ನಾನು ಯಾರಿಗೂ ಸಾಲ ಮಡಿಯಲ್ಲ. ಸಾಲ ಮಡಿಯೋದು ಈ ರಾಜ್ಯದ 6.5 ಕೋಟಿ ಜನತೆ. ಪಂಚರತ್ನ ಕಾರ್ಯಕ್ರಮಗಳು ತೋರಿಸ್ಲೇ ಇಲ್ಲ ಆ ಜನ ಸೇರೋದನ್ನ. ಇದು ನಾನು ಜನಗಳನ್ನು ನಂಬಿ, ನಮ್ಮ ಕುಟುಂಬ ನಾನಲ್ಲ, ನನ್ನ ತಂದೆ ಕಾಲದಿಂದಲೂ ಅಷ್ಟೇ. ಆ ದೇವೇಗೌಡರಿಗೂ ದುಡಿಮೆ ಇದೆಯಲ್ಲ, ಪರಮಪೂಜ್ಯ ಸ್ವಾಮೀಜಿಯವರು ಹೇಳಿದ್ರು ಕೇವಲ ಇವರಿಬ್ಬರು ಸೇರಿ 50 ತಿಂಗಳು ಆಳ್ತ ಮಾಡಿರ್ಬೋದು ಅಂತ. 60 ವರ್ಷದ ರಾಜಕೀಯ ಇವತ್ತು ನೀವು ಆಸೆ ಇಟ್ಕೊಂಡಿದ್ದಿರಿ ದೇವೇಗೌಡರನ್ನ ಕರೆಸಿ ಇಲ್ಲಿ ಸನ್ಮಾನ ಮಾಡಬೇಕು ಅಂತ. ಆದರೆ ಅವ್ರು ಇವತ್ತು ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅವರ ಜೀವನದಲ್ಲಿ ಈ ಮಣ್ಣಿಗೆ ಹೋಗೋದ್ರೊಳಗೆ ಈ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಸವಾಲು ಎತ್ಕೊಂಡು ಹೊರಟಿದ್ದೇನೆ. ಆ ಮನುಷ್ಯ ಎಷ್ಟು ನೊಂದಿದ್ದಾರೆ ಗೊತ್ತಿದೆ. ಯಾವ ಮಾಧ್ಯಮಗಳು ಅವ್ರಿಗೇನು ಬೆಂಬಲ ಕೊಡಲಿಲ್ಲ. ದೇವರವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಈ ಮಾಧ್ಯಮಗಳಿಂದ ಆಗಲಿಲ್ಲ. ಯಾವುದೋ ದೇವರು ಅವ್ರನ್ನ ಜಾಗ ಕೂರಿಸಿದ್ದಲ್ಲಿ ನನ್ನ ಹಳ್ಳಿಯ ರೈತರು ಅವ್ರನ್ನ ಜಾಗ ಕೂರಿಸಿದ್ದು ಯಾವ ಮಾಧ್ಯಮದಿಂದ ಬರಲಿಲ್ಲ. ಇವತ್ತು ಹೇಳ್ತೇನೆ, ನಾನು ಯಾರಿಗೂ ಸಾಲ ಮಡಿಯಲ್ಲ. ಸಾಲ ಮಡಿಯೋದು ಈ ರಾಜ್ಯದ 6.5 ಕೋಟಿ ಜನತೆಗೆ.